ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಲಾಸ್ಟ್ ಬ್ಲಾಗ್ ಎಲ್ಲಿಗೆ ಎಂಡ್ ಮಾಡಿದ್ದೆ ಅಲ್ಲಿಂದ ಕಂಟಿನ್ಯೂ ಮಾಡ್ತಾ ಇರೋವಂಥದ್ದು. ಲಾಸ್ಟ್ ಬ್ಲಾಗಲ್ಲಿ ನೋಡಿದ್ವಿ ನೀವು ಶಾಪಿಂಗ್ ಮಾಡಿದ್ದು, ಗೋಲ್ಡ್ ಶಾಪಿಂಗ್ ಆಯಿತು, ಸೀರೆ ಶಾಪಿಂಗ್ ಆಯಿತು, ಎಲ್ಲ ಮುಗೀತು. ಬಟ್ ಒಂದೇ ದಿನದಲ್ಲಿ ಅಷ್ಟೆಲ್ಲ ನಾವು ಓಡಾಡ್ಕೊಂಡು ಶಾಪಿಂಗ್ ಮಾಡಬೇಕು ಅಂದರೆ ಎಷ್ಟು ಟೈಮ್ ತೊಗೊಳುತ್ತೆ ಅಲ್ವಾ? ನಾವು ಸುಮಾರು ಮನೆಗೆ ಬರೋ ಅಷ್ಟರಲ್ಲಿ 10 ಗಂಟೆನೇ ಆಯಿತು ಅಂತ ಅಂದ್ಕೊಳ್ತೀನಿ. ಬರೋ ಅಷ್ಟರಲ್ಲಿ ಇಲ್ಲಿ ನಮ್ಮ ಮನೆಯವರ ಕೈ ರುಚಿ ರೆಡಿ ಆಗ್ತಾ ಇತ್ತು. ಪಾಪ ಇದೆಲ್ಲ ಅರ್ಥ ಮಾಡ್ಕೊಳ್ತಾರೆ, ನಂಗೆ ಅದು ಭಾಳ ಖುಷಿಯಾಗೋದು. ಅವ್ರೇನಂತಂದರೆ ಅವರಿಗೆ ಕೆಲಸ ಎಲ್ಲ ಏನಾದರೂ ಇದ್ದರೆ ಅವ್ರು ಯಾವುದೇ ಕಾರಣಕ್ಕೂ ಏನು ಒಂದು ಕೆಲಸನೂ ಕೂಡ ಅವ್ರು ನನಗೆ ಅಂತ ಏನೇನು ಮಾಡಿಕೊಡಲ್ಲ. ಅವರು ಸ್ವಲ್ಪ ಫ್ರೀಯಾಗಿದ್ದರು ಅಂತಂದರೆ ಮಾತ್ರ ನಮ್ಮ ಕಷ್ಟನ ಅರ್ಥ ಮಾಡಿಕೊಂಡು ಸ್ವಲ್ಪ ಮನೇಲಿ ಏನಾದರೂ ಹೆಲ್ಪ್ ಮಾಡ್ತಾರೆ. ಯಾಕಂದರೆ ಅವ್ರದ್ದು ಕೇಬಲು, ಇಂಟರ್ನೆಟ್ಟು ಇದೆಲ್ಲ ಇರೋದ್ರಿಂದ ಅದರದ್ದೇ 108 ಟೆನ್ಷನ್ಸ್ ಇರುತ್ತೆ. ಅಂದರೆ ಅವೆಲ್ಲ ರೀಚಾರ್ಜ್ ಮಾಡುವಂಥದ್ದು, ಮತ್ತು ಅವನ್ನ ನೋಡ್ಕೊಳ್ಳುವಂಥದ್ದು, ಎಲ್ಲೋ ಒಂದು ಕಡೆ ವೈರ್ ಕಟ್ಟಾಯಿತು ಅಂದರೆ ಅಲ್ಲಿಗೆ ಹೋಗಬೇಕು, ಅದನ್ನು ನೋಡಿಸ್ಬೇಕು, ಹುಡುಗರ ಕಡೆಯಿಂದ ಸಿಗ್ನಲ್ ಎಲ್ಲಿ ಸಿಗ್ತಾ ಇಲ್ಲ, ಈ ಥರ ಎಲ್ಲ ಸುಮಾರು ಇರುತ್ತೆ ಫ್ರೆಂಡ್ಸ್. ಒಂದು ಬಿಸ್ನೆಸ್ ಅಂತ ಅಂದರೆ ನಾವೇನಾದರೂ ಮಾಡಬೇಕು ಅಂದರೆ ಫಸ್ಟು ನಾವಲ್ಲಿ ಆಳಾಗಿ ದುಡಿದ್ರೇನೆ ಆಮೇಲೆ ಕೂತ್ಕೊಂಡು ಅರಸನಾಗಿ ತಿನ್ನೋಕ್ಕಾಗೋದು ಅಂತ. ಪಾಪ ಆ ಥರ ಎಲ್ಲ ಟೆನ್ಷನ್ಸು ಸುಮಾರು ಆಗೋಗ್ಬಿಡುತ್ತೆ. ಕೆಲವೊಂದು ಟೈಮಲ್ಲಿ ಕರೆಂಟ್ ಹೋಗಿ ಬಂದಾಗ ಫೈಬರು ವೈರೆಲ್ಲನೂ ಕೂಡ ಶಾರ್ಟ್ ಸರ್ಕ್ಯೂಟಿಂದ ಎಷ್ಟೋ ವೈರ್ಗಳು ಹಾಳಾಗ್ಬಿಡುತ್ತೆ. ಅವಾಗೆಲ್ಲ ಎಷ್ಟು ಬ್ಯುಸಿ ಇರ್ತಾರೆ ಅವರು ಅಂದರೆ ವೈರೆಲ್ಲ ರೆಡಿ ಮಾಡಿಸ್ಬೇಕು ಅವರು, ಅದಕ್ಕೆ ಅಷ್ಟರಲ್ಲಿ ಎಷ್ಟೋ ಜನ ಫೋನ್ ಮಾಡಿ ಕೇಬಲ್ ಬರ್ತಿಲ್ಲ ಅಥವಾ ಇಂಟರ್ನೆಟ್ ವರ್ಕ್ ಆಗ್ತಿಲ್ಲ, ಈ ಥರ ಎಲ್ಲ ಸುಮಾರು ಅವರಿಗೆ ಟಾರ್ಚರ್ಗೂ ಶುರುವಾಗೋಗ್ಬಿಡುತ್ತೆ. ಅಂಥ ಟೈಮಲ್ಲಿ ನನಗೆ ಅಂತ ಏನೂ ಕೆಲಸ ಮಾಡಲ್ಲ, ಫ್ರೀಯಾಗಿದ್ದರೆ ಮಾತ್ರ ಈ ಥರ ಏನಾದರೂ ಮಾಡ್ಕೊಡ್ತಾ ಇದ್ದಾರೆ. ಮಗಳು ಹಾಕೊಂಡು ನೋಡ್ತಾ ಇದ್ದಾಳೆ. ಸೌಂಡ್ ಟಿವಿ ಸೌಂಡ್ ಕಡಿಮೆ ಕೊಡ ಮಗ, ಸಾಕು ಆಯಿತು, ಮಾತಾಡ್ತಾ ಇದ್ದಂಗೆ ಗಂಟ್ಲು ಕಟ್ಕೊಂತು. ಓಕೆ ಆಯಿತು. ಇವರ ದೊಡ್ಡಮ್ಮ ದೊಡ್ಡಪ್ಪಂದು ಒಂದೇ ಹಿಂಸೆ ಆಗಿ ಟಾರ್ಚರ್ ಆಗಿ ಬೇಡ 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 ಅಂದ್ರೂ ತಡಿಯೋಕ್ಕಾಗಿಲ್ಲ. ಅಲ್ಲಿ ಮಗಳು ಓಲೆ ಕೊಡಿಸಿ ಅಂದರೆ ಅಲ್ಲ ಹಿಂಸೆ ತಡಿಯಕ್ಕೆಲ್ಲ ಅವಶ್ಯಕತೆ ಇರ್ಲಿಲ್ಲ. ಇದೆ ಏನಿತ್ತು ಅದ್ರಲ್ಲಿ ಏನಂದ್ರೆ ನನಗ್ ಕೊಡಿಸ್ತಾವ್ರೆ, ಮಗಳಿಗೆ ಕೊಡ್ಸೋ ಓಲೆ ಕೊಡ್ಸ್ರಿ ಅಂದ್ರೆ ಇಲ್ಲ ನೀನ್ ತಗೊಳಮ್ಮ ನಿನಗೆ ಅಂತ. ಅದಕ್ಕೆ ಹೇಳಿದೀನಿ ಎಲ್ಲ ಮದ್ವೆಗೆಲ್ಲ ಇಟ್ಟಿರಿ ದುಡ್ಡೆಲ್ಲಾನು, ಅವ ಫುಲ್ ಒಂದ್ ಸೆಟ್ ನಮ್ಮ ಅಣ್ಣ ಕಡೆಯಿಂದ ಬರುತ್ತೆ. ನಮ್ಮ ಪಾಪ ನಮ್ಮ ಅಕ್ಕ ಬಾಬ ಸಖತ್ ಕಷ್ಟಪಟ್ಟು ದುಡಿತಾರೆ, ಅದ್ರಲ್ಲಿ ನಮಗೆ ಇದು ಇದು ಬೇರೆ. ನಾನು ಬೇಡ ಅಂದ್ರೂ ಹಿಂಸೆ ಮಾಡಿ ಮಾಡಿ ಕೊಡಿಸಿರೋದು ನೋಡಿ. ಇದೇ ಎಷ್ಟು ದೊಡ್ಡದಾಗಿದೆ ಅವಳು ಕಿವಿಗೆ ಹೇಳಬೇಕಂತ ಅಂದರೆ ಟೋಟಲ್ 6 ಗ್ರಾಮ್ ಇದೆ. 6 ಬಾಯಿ ಸ್ವಲ್ಪ ಹಾಕೋ ತೊಡಿಸ್ತಾ ಇದೆ ನಿಮಗೆ ಅಂದ್ರೆ ಸುಸ್ತಾಗಿದೆಲ್ಲ ಹಂಗಾಗಿ ಸ್ವಲ್ಪ ಅಂದ್ರೆ ತೊದ್ಲುತ್ತಾ ಇದೆ. ಹೆಂಗಿದೀರಿ ಓಲೆ? ಎಷ್ಟು ಹೇಳಿದ್ರು ಕೇಳಲಿಲ್ಲ. ಅದ್ರಲ್ಲಿ ಇನ್ನ ಇಟ್ಕೊಂಡು ನೋಡ್ತಿದ್ರು 10 ಗ್ರಾಮ್ದಲ್ಲಿ, ಏನ್ ಮಾಡಕ್ಕದು? ನನಗೆ ಹಾಕೋಬೇಕು ಅಷ್ಟೇ, ಮಗಳ ಹಾಕೊಳಂಗಿರ್ಲಿಲ್ಲ. ಫೋಟೋ ತೆಗೆದು ಕಳಿಸ್ತೀನಿ ನಿಮ್ಮ ದೊಡ್ಡಪ್ಪಂಗೊಂದ. ಚೆನ್ನಾಗಿದ್ದಾವೆ ಇದಕ್ಕಿಂತ ಸಾಕಾಗಿದೆ. ಇವತ್ತು ಚೆನ್ನಾಗಿ ಮಾಡಿದ್ದಾರೆ ಬಿರಿಯಾನಿ. ಇದೇ ನೋಡಿ ಅಕ್ಕ ಬಾವ ಕೊಡಿಸಿದಂಥ ಓಲೆ. ಇದು 5 ಗ್ರಾಮ್, 800 ಮಿಲಿನ 750 ಮಿಲಿ ಆ ಥರ ಇದೆ. ಹಾಗಾಗಿ ನಾನು ಟೋಟಲ್ 6 ಗ್ರಾಮ್ ಅಂತ ಹೇಳಿದೆ. ಯಾಕಂದರೆ ಇದಕ್ಕೆ ವೇಸ್ಟೇಜು, ಮೇಕಿಂಗ್ ಚಾರ್ಜ್ ಎಲ್ಲ ಸೇರಿಸಿದ್ರೆ ಅಷ್ಟೇ ಬರುತ್ತೆ. ಫೈನಲಿ ಚೈತುಗೋಸ್ಕರ ಅವರ ದೊಡ್ಡಪ್ಪ ದೊಡ್ಡಮ್ಮ ಕೊಡಿಸಿದಂಥದ್ದು ಗೋಲ್ಡ್ ಗಿಫ್ಟ್ ಇದೆ. ಅನಂತರ ಈಗ ನಾವೆಲ್ಲರೂ ಕೂಡ ಊಟ ಮಾಡೋಕ್ಕೆ ಹೋದ್ವಿ. ಇವತ್ತಂತೂ ಬಿರಿಯಾನಿ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ನಮ್ಮನೆಯವ್ರು ಭಾಳ ಇಷ್ಟ ಆಯಿತು. ನಂಗೆ ಈ ಥರ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ. ಅದು ಬಿಟ್ಬಿಟ್ಟು ಹೆವಿ ಟೊಮೆಟೊ ಹಾಕ್ಬಿಟ್ಟು ಟೊಮೆಟೊ ಭಾತ ಎಲ್ಲ ಮಾಡಿರೋದನ್ನು ಈಗಲೂ ಕೂಡ ನೆನೆಸ್ಕೊಂಡವ್ರಿಗೆ ಆಡ್ಕೊತಾ ಇದ್ವಿ. ಅದಕ್ಕೆ ಏನೋ ಅಪರೂಪಕ್ಕೆ ಒಂದ್ಸರಿ ಅಡಿ ಹಾಳಾಗತ್ತೆ. ನೀವು ದಿನ ಅಡುಗೆ ಮಾಡೋರು ಡಬ್ಬ ಥರ ಮಾಡ್ತೀರೋ ಎಷ್ಟೋ ಸರಿ, ನಾವು ಅಪರೂಪಕ್ಕೆ ಮಾಡೋರು ಯಾವಾಗಲೋ ಒಂದ್ಸರಿ ಅಪರೂಪಕ್ಕೆ ಮಾಡೋವಂಥದ್ದು ಅಂಥದ್ರಲ್ಲಿ ಯಾವಾಗಲೋ ಒಂದೇ ಒಂದ್ಸರಿ ಹಂಗೆ ಆಗೋಯ್ತು ಅನ್ನೋದು ಅದನ್ನೇ ಇಟ್ಕೊಂಡು ಎಷ್ಟು ಸರಿ ಹೇಳ್ತೀರಾ ನೀವು ನಮಗೆ ಅಂತ ನಮ್ಮನೆಯವರು ಕೂಡ ಹೇಳ್ತಾ ಇದ್ರು. ಬಟ್ ಆದರೂ ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ನಾವು ಆಮೇಲೆ ಫ್ರೆಶ್ ಅಪ್ ಆಗಿ ಬಂದು ಊಟಕ್ಕೆ ಕೂತ್ವಿ. ನಾವು ಊಟಕ್ಕೆ ಕೂರೋಷ್ಟರಲ್ಲಿ ಆಲ್ಮೋಸ್ಟ್ ಅಪ್ಪ ಮಕ್ಕಳು 3 ಜನ ತಿಂದೆ ಆಗೋಗಿತ್ತು. ಆಮೇಲೆ ನಾವು ಫ್ರೆಶ್ ಅಪ್ ಆಗಿದ್ದಾಯಿತು. ಯಾಕಂದರೆ ಓಡಾಡಿ ಸುಸ್ತಾಗ್ಬಿಟ್ಟು ಹೆಂಗಾಗೋಗ್ಬಿಟ್ಟಿತ್ತು ಅಂದರೆ ಒಂದು ಸ್ವಲ್ಪ ಕೂತ್ರೆ ಸಾಕು ಅನ್ನೋ ಥರ ಅನಿಸ್ಬಿಟ್ಟಿತ್ತು. ಹಂಗಾಗಿ ಸ್ವಲ್ಪ ಕೂತು ರಿಲ್ಯಾಕ್ಸ್ ಮಾಡಿ ರೆಸ್ಟ್ ಮಾಡಿ ಮಧ್ಯಾಹ್ನ ಬೇರೆ ಊಟ ಮಾಡಿ ಇಲ್ಲದೇ ಇರೋದಕ್ಕೂ ಅದಕ್ಕೂ ಹೊಟ್ಟೆ ಹಶುವು
ಸಖತ್ತಿತ್ತು. ಅದರಲ್ಲಿ ಇಷ್ಟು ಚೆನ್ನಾಗಿರುವಂಥ ಬಿರಿಯಾನಿ ಇತ್ತಲ್ವ, ಚೆನ್ನಾಗಿ ತಿಂದೆ ನಾನು ಮಾತ್ರ. ಆನಂತರ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಇರುವಂಥದ್ದು. ದಿನರೇ ಬಂದು ಬುಧವಾರ, ಇವತ್ತು ಮೊಹರಂ ಇರೋದ್ರಿಂದ ಎಲ್ಲರಿಗೂ ಸ್ಕೂಲಿಗೆ ರಜಾ, ಹಾಲಿಡೇ, ಹಾಗಾಗಿ ಎದ್ದಿರೋದು ಕೂಡ ಲೇಟ್. ಹಾಂ, ಮೊಹರಂ ಅನ್ಬೇಕಾ? ಮೊಹರಂ ಅಲ್ವಾ, ಮೊಹರಂ ಅನ್ಬೇಕಂತ ನನಗೆ, ಸಾರಿ. ರೀ ಮೊಹರಮ್ಮ, ಮೊಹರಮ್ಮ ರೀ, ನಾವು ಮೊಹರಂ ಅಂತ ಕರೆಯೋದು. ಟೈಮ್ 9:10 ಈಗ ಇದ್ವಿ ಎಲ್ಲರೂ. ಬಟ್ ನಿನ್ನೆ ತಂದಿದ್ದು ನಮ್ಗೆ ಯಾರು ಏನು ಮುಟ್ಟಿಲ್ಲ, ಎಲ್ಲ ಹಂಗೆ ಇದೆ. ಯಾವ ಸೀರೆ ಡ್ರೆಸ್ ಏನು ತಂದ್ವಿ, ಏನು ಬಿಟ್ವಿ, ಏನು ನೋಡೋಕ್ಕೆ ಹೋಗಿಲ್ಲ, ಎಲ್ಲ ಕಂಪ್ಲೀಟ್ ಇಲ್ಲೇ ಬಿಟ್ಟಿದ್ದೀವಿ. ಏನೆಲ್ಲ ಗೋಲ್ಡ್ ಶಾಪಿಂಗ್ ಅಂತ ಹೇಳ್ಕೊಂಡು ಬರೋಷ್ಟರಲ್ಲೇ ಟೈಮ್ ಆಯಿತು. ಆನಂತರ ಊಟ ಮಾಡಿ ಮಲಗೋಷ್ಟರಲ್ಲಿ ಟೈಮ್ 12:30. 12:45 ನಾವು ಮಲಗಿದ್ದಂಥದ್ದು. ಹಾಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಹ್ಯಾಪಿ ನ್ಯೂಸ್, ಪಕ್ಕದ ಮನೆ ಆಂಟಿ ಫೋನ್ ಮಾಡಿದರು, ಮೊಮ್ಮಗೂ ಆಯಿತು ಮಧ್ಯರಾತ್ರಿ ಎಷ್ಟು 3 ಗಂಟೆಯಲ್ಲಿ. ಆಂಟಿಯವ್ರು ಫೋನ್ ಮಾಡಿದ್ರು, ರೀ ಮಗು ಆಯ್ತಂತೆ, ಗಂಡು ಮಗು ಮೊಮ್ಮಗ ಹುಡ್ದ ಅಂತ ಬೆಳಗ್ಗೆನೆ ಫೋನ್ ಮಾಡಿದ್ರು. ಬೆಳಗ್ಗೆ ಫೋನ್ ಮಾಡಿದ್ದು ಫಸ್ಟು ನಿರ್ಮಲಾಕ, ಬೆಳಗ್ಗೆ ಎಷ್ಟು 7 ಗಂಟೆಗೆ ಫೋನ್ ಮಾಡಿದ್ರು ನಿರ್ಮಲಾಕ. ಸುಮಾರು ಒಂದು 45 ಮಿನಿಟ್ಸ್ ಮಲಗಿತ್ತವೇ ಮಾತಾಡಿದ್ವಿ. ಅವ್ರ ಜೊತೆ ಮಾತಾಡಿ ಹಾಗೆ ಫೋನ್ ಇಟ್ಟೆ, ಆಮೇಲೆ ಆಂಟಿ ಫೋನ್ ಮಾಡಿದ್ರು. ಬೆಳಗ್ಗೆಯಿಂದ ಮಲಗಿತ್ತವೆ ಬರೀ ಮಾತುಕತೆ ಆಗಿ, ಆಮೇಲೆ ಒಂದು 1/2 ಗಂಟೆ ನಿದ್ದೆ ಮಾಡೋಣ ಅಂತ ಮಲ್ಕೊಂಡೆ, ನಿದ್ದೆ ಬಂದಿಲ್ಲ. ಆಮೇಲೆ ಇದು ಫ್ರೆಶ್ ಅಪ್ ಆಗಿ ಬಂದ್ವಿ. ಟೈಮ್ 9:30, ಇವತ್ತಿನ ಡೇ ವ್ಲಾಗ್ ಶುರು ಮಾಡ್ತಾ ಇದ್ದೀವಿ. ಇನ್ನೇನು ಅಕ್ಕ ಫ್ರೆಶ್ ಅಪ್ ಆಗ್ತಾ ಇದ್ದಾರೆ, ಅವರು ಬರಬೇಕು. ತವ ನೀರು ಹಾಕಿದ್ದು ಗಟ್ಟಿ ಹಾಕಿದ್ವಿ. ಹಾಲು ಚಿಂದು ಮುಖ ನೋಡಿದ್ರೆ ನಿಮ್ಗೆ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ, ಹಂಗೆ ನೋಡ್ತಾರೆ ಏನಾದರೂ ಹೇಳಿದ್ರೆ ಮಕ್ಕಳು ಫುಲ್ಲು ಮುಖ ತಿರುಗಿಸೋದು. ಸ್ವಲ್ಪ ಹಾಲಿದೆ ಇವಾಗ ಅಷ್ಟೇ, ಅಕ್ಕಂಗೆ ಕಾಫಿ ಏನಾದರೂ ಮಾಡಿಕೊಡೋಕ್ಕೆ ಅದನ್ನು ಹಾಕಿರಿ, ಆಮೇಲೆ ನಿಮ್ಗೆ ಹಾಲು ಕಾಯಿಸ್ಕೊಡ್ತೀವಿ, ಸರಿನಾ? ಓಕೆ ಫ್ರೆಂಡ್ಸ್, ಇವತ್ತಿನ ಡೇ ಬ್ಲಾಗ್ ನೋಡೋಣ, ಏನೇನು ಶಾಪಿಂಗ್ ಮಾಡ್ಕೊಬಂದ್ವಿ ಮಾರ್ಕೆಟ್ದು ಅಂತಲೂ ಕೂಡ ತೋರಿಸ್ತೀನಿ. ನನಗೆ ಮಾಡೋಕ್ಕೆ ಆಗಿಲ್ಲ ಆ ವೀಡಿಯೋ, ನಿನ್ನೆ ಟೈಮೂ ಇರಲಿಲ್ಲ. ಅಕ್ಕ ಸೀರೆ, ನನ್ನ ಸೀರೆ, ಹಾಗೆ ಇನ್ನೂ ಎಕ್ಸ್ಟ್ರಾ ಸೀರೆಸ್ಗಳು ಎಲ್ಲ ಶಾಪಿಂಗ್ ಮಾಡಿದ್ದೀವಿ. ಬ್ಲೌಸ್ ಪೀಸು ಎಲ್ಲ ತೊಗೊಳೋದಿದೆ, ಎಲ್ಲ ತೊಗೊಂಡಿದ್ದೀವಿ. ನೋಡೋಣ ಬೆಳಗ್ಗೆ ಹೊತ್ತು ಹೆಂಗೆ ಕಾಣಿಸುತ್ತೆ ಹೆಂಗೆ ಅಂತ. ನಾವು ಆಲ್ಮೋಸ್ಟ್ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬರೋದ್ರೆ ಲೇಟು ಕೂಡ ಆಗೋಯಿತು. ಒಂದು ಖುಷಿ ಬೆಳಗ್ಗೆ ಖುಷಿ, ಲೇಟ್ ಆಗೋಯಿತು. ಈಗ ಫಸ್ಟ್ ಆಂಟಿ ಬೆಳಗ್ಗೆ ಖುಷಿ ವಿಚಾರ ಹೇಳಿದ್ರಲ್ಲ, ಹೋಗಿ ಅವ್ರಿಗೆ ವಿಶ್ ಮಾಡ್ಬಿಟ್ಟು ಬರ್ತೀನಿ. ಗಂಗರಾಜ್ ಆಂಟಿ ಅಂತ, ಗಂಗರಾಜ್ ಅಂತ ಫೋನಲ್ಲೂ ಹೇಳಿದೆ, ಬಟ್ ಆದರೂ ಹೋಗಿ ವಿಶ್ ಮಾಡಿಬಿಟ್ಟು ಹೇಳಿಬಿಟ್ಟು ಬರೋಣ. ಮೊದಲನೇ ಮಗು, ಮೊಮ್ಮಗ, ಖುಷಿ ಎಲ್ಲರಿಗೂ. ಒಂದು ಬೆಡ್ಶೀಟ್ ಮಡ್ಸಿಡಕ್ಕೂ ಹೇಳ್ತಾರೆ, ಅದಕ್ಕೆ ನಾನು ಏನೇಳು ಬ್ಲ್ಯಾಂಕೆಟ್ ಕೊಟ್ಟಿರ್ಲಿಲ್ಲ ಇವರಿಗೆ. ನಾರ್ಮಲ್ ಮಡ್ಸಿಡ ಕಲ್ತಿರ್ಲಿಲ್ಲ, ನಾನು ಇಟ್ಕೊಂಡಿದ್ದು ನಾವು ಉಲ್ಟಾ ಇಟ್ಕೊತಿದ್ದು. ನಿಂಗೂ ಹೇಳ್ಬೇಕ ಮೊನ್ನೆ ಹೋಗಲ್ ಫಸ್ಟ್ ಎಲ್ಲ ಮಡ್ಚಿಡು, ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿ ನಿಧಾನಕ್ಕೆ ಒಬ್ಬೊಬ್ಬರೆ ಎದ್ದಿದ್ದು. ಬಟ್ ಇವರೆಲ್ಲರ ನಿದ್ದೆನೂ ನಾನೇ ಹಾಳು ಮಾಡಿದೆ, ಯಾಕಂದರೆ ಇವರೆಲ್ಲ ಇನ್ನೂ ಚೆನ್ನಾಗಿ ನಿದ್ದೆ ಮಾಡೋರು. ನಾನು ಬೆಳಗ್ಗೆ 7 ಗಂಟೆಗೆ ನಾನು ಮೊಬೈಲ್ ಇಟ್ಕೊಂಡು ಮಾತಾಡೋಕ್ಕೆ ಶುರು ಮಾಡಿದ್ದು. ಅಕ್ಕ ಅದೇ ಹೇಳ್ತಾ ಇದ್ರು, ಅಮ್ಮ ತಾಯಿ ನಿನ್ನ ಮಾತಲ್ಲಿ ನಾವು ಎಲ್ಲೇ ನಿದ್ದೆ ಮಾಡೋಕ್ಕಾಯಿತು, ಎಷ್ಟು ಮಾತಾಡ್ತಾ ಇದ್ದೆ ಅಂತ. ನನಗೆ ಆಮೇಲೆ ಅನ್ನಿಸ್ತು ಇವರೆಲ್ಲ ನಿದ್ದೆ ಮಾಡ್ತಿದ್ದಾರೆ ಅಂತ. ನಾನು ಸೈಲೆಂಟಾಗಿ ಈ ಕಡೆ ತಿಳ್ಕೊಂಡು ನಾನು ಮಾತಾಡ್ತಾ ಇದ್ದಿದ್ದು. ಬಟ್ ಇವರೆಲ್ಲ ನನ್ನ ಮಾತಿಗೆ ಎಚ್ಚರ ಆದರು ಅಂತ ಇವರು ಎದ್ದು ಹೇಳಿದ ಮೇಲೆ ನನಗೆ ಗೊತ್ತಾಗಿದ್ದು. ಆಮೇಲೆ ಅಂದ್ಕೊಂಡು ಅಯ್ಯೋ ಇನ್ನೊಂದು ರೂಮ್ ಇತ್ತಲ್ಲ, ಆ ರೂಮಲ್ಲಿ ಹೋಗಿ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ರು ಆಗಿರೋದು, ಪಾಪ ಇವರೆಲ್ಲ ಚೆನ್ನಾಗಿ ನಿದ್ದೆನಾದರೂ ಮಾಡಿರೋರು ಅಂತ. ಬಟ್ ನನ್ನಿಂದ ನಿದ್ದೆ ಹಾಳಾಯಿತು. ಅಕ್ಕ ಅದೇ ಹೇಳ್ತಾಯಿದ್ರು ಇನ್ನೂ ಚೆನ್ನಾಗಿ ಸ್ವಲ್ಪ ಹೊತ್ತು ನಿದ್ದೆ ಮಾಡೋಣ ಅಂತಿದ್ದೆ, ಬಟ್ ನಿದ್ದೆ ಆಗಿಲ್ಲ ಅಂತ. ಬೆಳಗ್ಗೆನೇ ಒಂದು ಸಿಹಿ ಸುದ್ದಿ, ಖುಷಿ ಆಯಿತು ಆಂಟಿ ಹೇಳಿದ್ದು, ಜೊತೆಗೆ ಅಕ್ಕನೂ ಕೂಡ ಫೋನ್ ಮಾಡಿದರು, ನಿರ್ಮಲ ಅಕ್ಕನೂ ಕೂಡ. ನಾನು ಈ ಸ್ಯಾಟರ್ಡೆ ಅಥವಾ ಸಂಡೇ ಬರ್ತೀನಿ ಹೆಂಗೆ ಅಂತ ಅವರು ನನಗೆ ಬುಧವಾರನೇ ಹೇಳಿದರು. ಯಾಕಂದರೆ ಈ ಒಂದು ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತ ಅಂದರೆ, ನಾನು ಲಾಸ್ಟು ನಿರ್ಮಲ ಅಕ್ಕ ಬಂದಿದ್ದು ಬ್ಲಾಗ್ ಹಾಕಿದೆ, ಅದು
ಅವ್ರು ಬಂದಿದ್ದು ನೆಕ್ಸ್ಟ್ ಡೇಗೆ ಹಾಕಿದ್ದಂಥದ್ದು ಸಂಡೇ ವ್ಲಾಗ್ ಅದು. ಇದು ಬಂದು ಅವ್ರು ನನಗೆ ಹೇಳಿದ್ದು ಬುಧವಾರನೇ, ಯಾರೋ ಒಬ್ಬರು ಹೇಳಿಬಿಟ್ರು ನೀವು ಇದನ್ನು ಮಾತಾಡೋಕ್ಕೆ ಕರೆಸಿದ್ರ ನಿಮ್ಮ ಅಕ್ಕನ ಅಂತ. ನಮ್ಮ ಅಕ್ಕ ಇದನ್ನು ಮಾತಾಡೋಕ್ಕೆ ಬಂದಿರಲಿಲ್ಲ, ಅವರು ಆಲ್ರೆಡಿ ಬರೋದನ್ನು ಹೇಳಿದ್ದಾಗಿತ್ತು ನಿರ್ಮಲ ಅಕ್ಕ ಅವರು. ಬಟ್ ಅವ್ರು ಬರೋಷ್ಟರಲ್ಲಿ ಅದು ಅದೇನೋ ಕಾಕತಾಳಿ ಅನ್ನೋ ಏನೋ ಹೇಳ್ತಾರಲ್ಲ ಹಾಗೆ, ಅವರು ನಾಳೆ ಬರ್ತಾರೆ ಅಂದರೆ ಇವತ್ತಿನ ದಿನ ನನಗೆ ಆ ಥರ ಬೇಡದಿರೋ ಥರ ಕಮೆಂಟ್ಸ್ ಬಂದಿದ್ದು, ಅದಕ್ಕೆ ಅವರು ರಿಪ್ಲೈ ಮಾಡಿದ್ದು ಅಷ್ಟೇ, ಇನ್ನೇನು ಅಲ್ಲ, ಅದಕ್ಕೋಸ್ಕರ ಅವ್ರು ಬಂದು ಮಾತಾಡಿಲ್ಲ ಅಂತ. ಮತ್ತೆ ಇನ್ನು ದಿನ ಕೇಳ್ತಾರೆ ನಿಮ್ ಒಬ್ಳೆ ಮಗಳ ನಿಜ ಹೇಳಿ ಒಬ್ಳೆ ಇವತ್ತು ಏನೇನು ಮಗಳು ಒಬ್ಳೆ ಅಲ್ಲ ಹಾಗೆ ನಾನು ಒಬ್ಳೆ ಮಗಳ ಅಂತಂದ್ರೆ ಸುಳ್ಳು ಹೇಳ್ಬೇಡಿ, ಸತ್ಯ ಹೇಳಿ ಒಬ್ಳೆ ಮಗಳ ನೀವು ಅಂತೆ. ಸರಿ ಗೊತ್ತಿದೆ ಅಲ್ಲ ಮೆಸೇಜ್ ಹಾಕಿರ್ತಾರೆ ಸುಮ್ನೆ ಬೇಕು ಬೇಕಂತ. ಅವಾಗ ಸ್ಟಾರ್ಟಿಂಗು ಹಿಂಗೆ ಕೇಳಿದ್ರು, ನಾನು ಅವಾಗ ಹೂ ಅಂತ ಹಾಕಿದ್ದಕ್ಕೆ ಸುಳ್ಳು ಹೇಳಿ ನಟ್ಕ ಮಾಡಿ ಜನಕ್ಕೆ ಮೋಸ ಮಾಡ್ಬೇಡ ನೀನು, ಬರೀ ನಾಟ್ಕದ ಜೀವನ ನಿಂದು ಅಂತೆಲ್ಲ ಬೈದಿದ್ರು. ಬೇಡ ಒಳ್ಳೇದಾಯ್ತು, ಬಿರಿಯಾನಿ ನಮ್ಮೂರ್ ಜನ ಕೈ ನಮ್ಮೂರ್ ಜನ ತಿನ್ಕೊಳ್ಳಿ ಮಗ ಇಷ್ಟೊಂದು ರಾತ್ರಿ ಹಂಗಾರ ಅಷ್ಟು ತಿನ್ನ ಬೆಳಿಗ್ಗೆ ಉಸೇಸ್ ತಿಂದಿದ್ದು ನನಗೆ ಅಷ್ಟು ಹೊಟ್ಟೆ ಅಷ್ಟು ಉಳಿದಿತ್ತು ಅಲ್ಲ ಅದು ಬೆಳಗ್ಗೆ ತಿಂದಿದ್ದೀನಿ ಬೇಡ ಅನ್ನ ಮಟ್ಟ ತಿಂದಿದ್ದೀಯಾ ಹೊಟ್ಟೆಗೆ ಇದೆಯಾ ಕತೆ ಏನಂಗ ಅಪ್ಪ ಪೇಪರ್ ತೊಳಿತಿದ್ದೀರಾ ಸ್ವಲ್ಪ ಅಥವಾ ಬಿರಿಯಾನಿ ಬಿಸಿ ಮಾಡು ಆಮೇಲೆ ಸ್ವಲ್ಪ ಏನು ಬೇಡ ಇದೇ ಮಾತಲ್ಲಿ ಮಾತಲ್ಲೇ ನಿಂತ್ಕೋಬೇಕು ನಿಂತ್ಕೊಳ್ತೀನಿ ಏನಾದ್ರೂ ತಿಂದು ತಿಂದು ಅಪ್ಪ ನಿನ್ಗೆ ಎತ್ತಿಟ್ಬಿಟ್ಟವೆಲ್ಲ ಪೋಲ್ ತಂದಿ ತಗೊಂಬಮ್ಮ ನೋಡೋಣ ಇನ್ನೇನು ಚಪಾತಿ ಮಾಡಿ ಟೊಮೆಟೊ ಗೊಜ್ಜು ಮಾಡ್ತೀನಿ ನಾನು ಬಿರಿಯಾನಿ ಇಲ್ಲೇ ಕಾಫಿ ಸ್ವಲ್ಪ ಬಿಸ್ಕೆಟ್ ಎಲ್ಲ ತಿಂದು ಕೊಡ್ತಿರೋದ್ರಿಂದ ಚಪಾತಿ ಚಪಾತಿ ಟೊಮೆಟೊ ಗೊಜ್ಜಬೇಕು ಬಿರಿಯಾನಿ ಹೇಳಿದ್ದು ಅಪ್ಪಳ ಬಿರಿಯಾನಿ ತಾನೆ ಹೇಳಿದ್ದು ಪೊಂಗಲ್ ಮಾಡ್ತಾ ಇದೀನಿ ಪೊಂಗಲ್ 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 ಇಷ್ಟ ಆಗಲ್ಲ ಬೆಳಿಗ್ಗೆ ಬೆಳಿಗ್ಗೆ ಇವಾಗ ನಂದೇ ಬ್ಲೌಸ್ ಅದು ಈ ತರ ಗೋಲ್ಡ್ ಅಲ್ಲಿ ಇಲ್ಲ ನನ್ನ ಹತ್ರ ಯಾವ್ದು ಕ್ರೀಮ್ ಒಂದು ಇದು ಅದೇ ಅದ ಸೀರೆ ನೀನ್ ಇಷ್ಟಪಡ್ತಿದ್ದಲ್ಲವ ಕೊಡ್ಬೇಡಮ್ಮ ಯಾರಿಗೂ ಅಂತ ನಾನು ಕೊಟ್ಬಿಡ್ತೀನಿ ಬೇಡ ಅಂದಲ್ಲ ಅದೇ ವೈಟ್ ಅಂಡ್ ಬ್ಲೂ ಕಾಂಬಿನೇಷನ್ ಅದಕ್ಕಿರ್ಲಿ ಅಂತ ತಗೊಂಡೆ ಎಷ್ಟು ಫೇಮಸ್ ಗೊತ್ತಾ ನೆನ್ನೆ ಯಾರೋ ಟೀಚರ್ ಅದೇ ಡಿಸೈನ್ ಪಿಂಕ್ ಕನ್ವರ್ಷನ್ ಹಾಕೊಂಡೆ ನಾ ಅದೇ ತರದ ಅಲ್ಲೂ ಇತ್ತು ಅಕ್ಕಂಗೂ ತೋರಿಸ್ದೆ ನಾನು ಅದರಲ್ಲಿ ಇನ್ನೊಂದು ಯಾವುದೋ ಡಿಸೈನ್ ನೋಡಿದೆ ಚೆನ್ನಾಗಿತ್ತು ಇದು ಮಾಡಿಲ್ಲ ಇದೆರಡು ಬ್ಲೌಸ್ ಇಂದಾನೆ 980 ರೂಪಾಯಿ 20 ರೂಪಾಯಿ ಕಡಿಮೆ 1000 ರೂಪಾಯಿ ಇದು ಇದೆಲ್ಲ ನನ್ನ ರೇಷ್ಮೆ ಸೀರೆಗಳು ಸೀರೆದು ಬ್ಲೌಸ್ ಪೀಸ್ಗಳು ಇನ್ನೊಂದು ಅಲ್ಲಿ ಪೇಪರ್ ಅಲ್ಲಿ ಇತ್ತಲ್ಲ ಇದು ಅದಕ್ಕೆ ಹಾಕು ಎಲ್ಲ ಹೊಟ್ಟಿಗೆ ಬ್ಲೌಸ್ ಪೀಸ್ ಅದನ್ನ ತಗೊಂಬಂದಿದ್ದು ಹಾ ಮ್ಯಾಚಿಂಗ್ ಎಲ್ಲೂ ಸಿಕ್ಕಿಲ್ಲ ಅಷ್ಟು ಕಷ್ಟಪಟ್ಟು ಹುಡುಕಿ ಹುಡುಕಿ ಸ್ವಲ್ಪ ಲೈಟ್ ಏ ಅಲ್ಲ ಕಣ ಇದು ಇದಕ್ಕೆ ಸ್ವಲ್ಪ ಲೈಟ್ ಡಾರ್ಕು ಅನ್ನೋ ತರ ಹುಡುಕಿ 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 ತಗೋಬಂದು ಅದಲ್ಲ ಕರೆಕ್ಟ್ ಏ ಅವ್ನ್ ತೋರ್ಸಿದ್ದೆ ಕರೆಕ್ಟ್ ಇದು ನಾನೇ ಫಸ್ಟ್ ಇಟ್ಟಿದ್ದು ಅದಲ್ಲ ಇದು ಹೇಳಿದ್ದು ನೀನು ಇದನ್ನ ಇಟ್ಟಿದ್ದೆ ಇಲ್ಲಿ ಇದು ಇದಕ್ ತಗೊಳ್ಳಿಲ್ವಾ ನಾವು ಹುಡುಕಿ ಇದಕ್ ತಗೊಂಡೆ ಇಲ್ವಾ ಅಂತ ಮರ್ತ್ಕೊಂಡ ಅಂತ ನಾನು ಇಲ್ಲ ಅಷ್ಟೇ ಇದ್ದಿದ್ದು ಇದ್ರಲ್ಲಿ ಒಂದಿತ್ತು ಅದ್ರಲ್ಲಿ ಒಂದ್ ಮೂರ್ನಾಲ್ಕು ಇತ್ತು ಇರು ಇದ್ರೊಳಗೆ ಚೆಕ್ ಮಾಡೋಣ ಓ ಅಷ್ಟೇ ಬಿಡು ಅಷ್ಟೇ ಕರೆಕ್ಟ್ ದುಡ್ಡು ನಾನು ಇದಕ್ ತಗೊಂಡಿಲ್ಲ ನೀನೇ ತಾನೇ ಇಟ್ಕೊಂಡಿದ್ದು ಇದಕ್ ತಗೊಂಡೇ ಇಲ್ಲ ನಾನು ಇದೆಲ್ಲ ವಾಪಸ್ ಹಾಕಿ ಇದು ಒಂದು ತಗೋಬೇಕಿತ್ತು ಮರ್ತ್ಕೊಂಡೆ ನೋಡಿ ಅಲ್ಲೇ ಎದುರುಗಡೆ ಹೋಗಿದ್ವಲ್ಲ ಅದು ತಗೊಂಡ್ವಲ್ಲ ಆ ಬ್ಲೌಸಿಗೆ ನಾನು ತಗೊಳ್ಳೆ ಬ್ಲೌಸ್ ಹಾಕಿದಕ್ಕೆಲ್ಲ ನೀ ಅದಕ್ಕೆ ಇಷ್ಟ ಹ್ಞೂ ಅದಕ್ಕೆ ಅವನು ಹೇಳಿದ್ದು ದೊಡಮ್ಮ ಕೆಳಗ್ ಹಾಕ್ಬೇಡ ಕೆಳಗ್ ಹಾಕ್ಬೇಡ ಇನ್ನೊಂದು ತಗೊಳ್ಳೇ ಇಲ್ವಲ್ಲ ಅದೊಂದು ಸಪ್ರೇಟ್ ಬ್ಲೌಸ್ ಸಪ್ರೇಟ್ ಇಟ್ಕೋ ನಾನು ನೆನೆ ಮರ್ತ್ಕೊಂಡು ನಾನು ಎಲ್ಲ ತಗೊಂಡೆ ಅನ್ಕೊಂಡೆ ಇದು ಅತ್ತೆಗೆ ಸೀರೆ ಏ ಹೇಳಿ ಕಳಿಸಿ ಅತ್ತೆಗೆ ಅವರು ಎರಡು ಸೀರೆ ತರಕ್ಕೆ ಹೇಳಿದ್ರು ಅಂದರೆ
ಚೆನ್ನಾಗಿರ್ತಾರೆ ಇವು ಸೀರೆ. ಓಪನ್ ಮಾಡು ಮಗ, ಎರಡನ್ನು ಅವ್ರಿಗೆ ಯಾವ ಥರ ತೊಗೊಂಡೋಗಿದೆ ನಂಗೆ ಗೊತ್ತಿಲ್ಲ. ಇದು ತೆಗಿ, ಫುಲ್ ಸೀರೆ ತೆಗೆದು ನಾವು ನೋಡೇ ಇಲ್ಲ ಹೆಂಗಿದೆ ಅಂತ. ಇದು ಊರಿಗೆ ನಮ್ಮ ಮನೆಯವರ ಅಕ್ಕ ಹೇಳಿದ್ರು ತರೋದಕ್ಕೆ, ಅವ್ರಿಗೆ ಎರಡು ಸೀರೆ ಇದೆ, ಒಂದು ಡಾರ್ಕ್ ಒಂದು ಲೈಟ್. ಇದೆರಡು ಸೀರೆ, ಇದು ಸೆರಗು ಓಪನ್ ಮಾಡಿ. ಇದೊಂದು ಸೆರಗೊಂದು ಚೆನ್ನಾಗಿದೆ ಅನ್ನಿಸ್ತು ನಂಗೆ ಅಲ್ಲ ಮಧ್ಯದಲ್ಲಿ ಫುಲ್ಲು ಒಂದು ಹ್ಮ್ ಬ್ಲೌಸು ಇಲ್ಲಿದೆ ಇಲ್ಲಿದೆ. ಇದು ಬ್ಲೌಸ್ ಸೇಮ್ ಹ್ಮ್ ಅಂದ್ರೆ ಬೂಟ ಬೂಟ ಇದೆ, ಇದು ಲೈನ್ಸ್ ಇಲ್ಲ ಬೂಟ ಬೂಟ. ಅದು ಇದು ನೆವಿ ಬ್ಲೂ, ನೆವಿ ಬ್ಲೂ ಈ ತರ ಲೈನ್ಸ್ ಇಲ್ಲ ಅಷ್ಟೇ ಬೂಟ ಬೂಟ ಇದಾವೆ ಅಂತ. ನೋಡು ಅಡಿಗೆ ಮನೆಗೆ ಬಂದಿರ್ತಾವ ಮೆತ್ತಗೆ ಕಿಟಕಿ ಸುಮ್ನೆ ಮೇಲೆ ಹಾಕೊಂಡು ಬಂದೆ. ಹಂಗೆ ಮರ್ಚಿಡವ ಕವರ್ ಅದೊಂದಿದೆ ಆ ಕವರ್ ಅಂತ. ಇಷ್ಟಕ್ಕೆ ಒಂದೇ ಅಂಗಡಿ ಅಲ್ಲಿ ಸಿಗ್ಬೇಕಲ್ಲ ಎಲ್ಲ ಸೀರೆಗಳು ಎಷ್ಟು ತೆಗೆದ್ವಿ ನಾವು ನೋಡಕ್ಕೆ. ಇದು ಡ್ರೆಸ್ ರೆಡಿ ಡ್ರೆಸ್ ನಂದು ಈ ಕಲರ್ ಇರ್ಲಿಲ್ಲ ನನ್ನ ಹತ್ರ ಅಂತ ತಗೊಂಡೆ. ದುಪ್ಪಟ್ಟ ಅದು ಸಾಫ್ಟ್ ಇದು ಒಂದು ತಗೊಂಡ್ ಆನ್ಲೈನ್ ಅಲ್ಲಿ ದುಪ್ಪಟ್ಟ ತಗೊಂಡಿದ್ನಲ್ಲ ಗೊತ್ತಾ ಆ ತರ ಇದು ಹಿಂಗೆ ಸಾಫ್ಟ್ ಈ ತರ ಹಿಂಗೆ ದುಪ್ಪಟ್ಟ ನೋಡಿ ಚೆನ್ನಾಗಿ ಕಾಂಬಿನೇಷನ್ ಇದೆಯಲ್ಲ ಅಂತ ಹೇಳಿ ಇದು ಒಂದು ಡ್ರೆಸ್ ತಗೊಂಡೆ. ಇದು ಈ ಕಲರ್ ಒಂದು ಇರ್ಲಿಲ್ವಲ್ಲ ಈ ಮೆಟೀರಿಯಲ್ ಇದೆ ಬಟ್ಟೆ ಅದೇ ಒಂದು ರೆಡ್ ಹಾಕ್ತಿ ಒಂದು ಪರ್ಪಲ್ ಅಲ್ಲಿ ಹಾಕ್ತೀನಿ ನೋಡು ಪರ್ಪಲ್ ಅಲ್ಲಿ ಆ ಥರ ಸೀರೆ ಕಣ ಅದು ಹಾಂ 900 ರುಪೀಸ್ ಬೇಡ. ಇದು ಸೀರೆ ಒಂದು ಇದು ಈ ಥರದ್ದು ಒಂದು ಇದೊಂಥರ ರೆಡ್ ಓಪನ್ ಮಾಡಿದ್ದು ಫುಲ್ಲು ನೋಡೋಣ. ಈ ತರ ಸೀರೆ ರೋಲ್ ಮಾಡಿಬಿಟ್ಟು ಡಿಪ್ ಮಾಡಿ ಕಲರ್ ಆ ಟೈಪ್ ತೆಗಿ ಫುಲ್ ಸ್ಯಾರಿ ತೆಗಿದು ಇದು ಮಡ್ಸಿರೋದಂಗೆ ಫುಲ್ ತೆಗಿ ಸಾಫ್ಟ್ ಸಿಲ್ಕ್ ಟೈಪಲ್ಲಿ ಇದೆ ಚೆನ್ನಾಗಿದೆ ಫುಲ್ ಸ್ಯಾರಿ ಇದು ಬಾರ್ಡರ್ ಇಲ್ಲ ರೆಡ್ ಪಿಂಕ್ ಕಾಂಬಿನೇಷನ್ ನಂಗೆ ಇಷ್ಟ ಆಯ್ತು. ತೆಗಿ ಫುಲ್ ಎದೋಡ್ ಮೇಲೆ ಇದು ಅದು ಸೆರಗು ಸೆರಗು ಮತ್ತೆ ಬ್ಲೌಸು ಎರಡು ಒಂದೇ ತರ. ಉಲ್ಟಾ ತೋರಿಸ್ತಾ ಇದೆಯಾ ಸೀರೆ ನಾನು ಇದು ಈ ಕಡೆ ಸೀದಾ ಉಲ್ಟಾ ಇಟ್ಕೊಂಡು ತೋರಿಸ್ತಾ ಇದೆಯಾ ಹಂಗೆ ಹಾಕೋ ಹಂಗೆ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಈಗ ಚೆನ್ನಾಗಿದೆ. ಅಲ್ಲೆಲ್ಲ ಮಾರ್ಕೆಟಲ್ಲೆಲ್ಲ ಒಂದು ಸೈಜ್ ದೊಡ್ಡದೆ ತೊಗೋಬೇಕು ನಮ್ದು ಎಲ್ಲಿದ್ರೂ ಎಕ್ಸೆಲ್ ತೊಗೋಬೇಕು. ಚೆನ್ನಾಗಿತ್ತಲ್ಲ ಇದು ನೆರಿಗೆ ಹಾಕು ನೋಡೋಣ ಹೆಂಗೆ ಬರುತ್ತೆ ನೆರಿಗೆ ಹಾಕಿ. ಹಾಂ ಅದಕ್ಕೆ ಇದು ಇದು ಬಂದು ಬ್ಲೌಸ್ ಇದು ಬ್ಲೌಸ್ ಬ್ಲೌಸ್ ಒಂದು ಸ್ವಲ್ಪ ಚೆನ್ನಾಗಿದೆ ಡಿಸೈನ್ ಅಂತ ತೊಗೊಂಡೆ. ಇದು ಕೂರುತ್ತಲ್ಲ ನಂಗೆ ಅದೇ ನಂಗೆ ಈ ತರ ಫುಲ್ ರೆಡ್ ಕಲರ್ ಅಲ್ಲಿ ಸೀರೆ ಇರ್ಲಿಲ್ಲ ಫುಲ್ ರೆಡ್ ಅನ್ನೋ ತರ ಈ ತರ ಈ ಕಲರ್ ತುಂಬಾ ಇಷ್ಟ ನಂಗೆ. ಬಟ್ ಇದೊಂಥರ ಬಟ್ಟೆ ಮೆಟೀರಿಯಲ್ ಅಪ್ಪ ಇದು ಏನ್ ಮೆಟೀರಿಯಲ್ ಅಂತಾನೆ ಅವ್ರು ಏನ್ ಹೇಳಿದ ಇದನ್ನ ಒಟ್ಟಿನ ನನಗೆ ಇದು ಕಾಟನ್ ಮತ್ತೆ ಸಿಂಥೆಟಿಕ್ ಮಿಕ್ಸ್ ಅಲ್ಲಿ ಫುಲ್ ರಫ್ ಇಲ್ಲ ಫುಲ್ ಸಾಫ್ಟ್ ಅಲ್ಲ ಒಟ್ಟು ಚೆನ್ನಾಗಿದೆ ಈ ಕಲರ್ ಹಂಗಾಗಿ ತೊಗೊಂಡೆ. ಇದೊಂದು ಸೀರೆ 1100 ರೂಪಾಯಿ ಇದು ಇದು ಬ್ಲೌಸ್ ಒಂದು ಚೆನ್ನಾಗಿದೆ ಅಂತ. ಈಗ ಲಾಸ್ಟ್ ಫೈನಲ್ ರೇಷ್ಮೆ ಸೀರೆ ಇದಕ್ಕೆ ಸುಮಾರು ಹೊತ್ತು ಕೂತಿದ್ದು ನಾವು ಸಾಕಪ್ಪ ಅಯ್ಯೋ ಸಾಕು ಸಾಕು
ದೊಡಮ್ಮನ್ ಆರೇಂಜ್ ಅಂದಿದ ತಕ್ಷಣ ತೆಗಿ. ಇದು ಅಂಗಡಿ ಬಂದ್ಯಾವ್ದು ಸುಂದರ್ ಸಿಲ್ಕ್. ಪಾಪ ಎಷ್ಟು ತಾಳ್ಮೆಯಿಂದ ಎಷ್ಟು ಚೆನ್ನಾಗಿ ತೋರಿಸಿದ್ರು ಅಂದರೆ ಅವರಿಗೆ ನಿಜವಾಗ್ಲೂ ತುಂಬ ಪೇಷನ್ಸಲ್ಲಿ ತಾಳ್ಮೆಯಿಂದ ನೋಡಿದ್ರು ಅಂತ. ನಾನು ಹೇಳಬೇಕಂದ್ರೆ ಆರೆಂಜಲ್ಲಿ ಸೆಲೆಕ್ಟ್ ಆಯಿತು ನನಗೆ. ದೊಡಮ್ಮ ಬೇರೆ ಯಾವುದೋ ಇಟ್ಕೊಂಡಿದ್ರು, ನಾನು ಯಾವ್ದು ತೊಗೊಳ್ಳೋದು ಯಾವ್ದು ತೊಗೊಳ್ಳೋದು ಯಾವ್ದು ತೊಗೊಳ್ಳೋದು, ಕೊನೆಗೆ ಇದು ಅದು ಅಂತ ಹೇಳಿ ದೊಡಮ್ಮ ಯಾವ್ದಾದ್ರು ನೋಡಮೇಲೆ ಅವ್ರಿಗೆ ಕನ್ಫ್ಯೂಷನ್ ಶುರು ಆಗೋಯ್ತು. ಎಲ್ಲ ಒಂದೇ ಸೆಂಟ್ ಡಿಸೈನ್ ಕಲರ್ ಡಿಫ್ರೆಂಟ್. ಕೊನೆಗೆ ಹೋಗ್ಲಿ ಬಿಡು, ಆರೆಂಜ್ ನನ್ಗೇನು ಯಾವಾಗ್ಲೂ ಸಿಗ್ತಾ ಇರ್ತಾವೆ, ಹೋದಾಗೆಲ್ಲ ಒಂದೊಂದು ಸಿಗ್ತಾ ಇರ್ತವೆ, ಯಾವ್ಯಾವ ಕಲರ್ ಇಲ್ಲೋ ಅದು ತೊಗೊಂಡ್ರಾಯ್ತು ಅಂದ್ಬಿಟ್ಟು ಇದೇ ತರ ಸೇಮ್ ಡಿಸೈನ್ ಅಲ್ಲಿ ಇದೇ ಡಿಸೈನು. ಇದು ಏನು ಡಿಸೈನ್ ಇದೆ, ಇದೇ ಡಿಸೈನ್ ಅಲ್ಲಿ ಈ ಕಲರ್ ಇತ್ತು. ಬಟ್ ನಂಗೇನೋ ದೊಡ್ಡ ಬೂಟ ಇಷ್ಟ ಆಯ್ತು, ಚೆನ್ನಾಗಿದೆ ಅಂತ. ಇಟ್ಕೋ ಎರಡೂ. ಹೆಂಗಿದೆ ನೋಡ್ರಿ, ಇದು ಚೆನ್ನಾಗಿತ್ತಾ ರೀ ಸೀರೆ? ಈ ಕಲರು ಈ ಥರ ಲೈಟ್ ಕಲರ್ ನನ್ನ ಹತ್ರ ಒಂದು ಇರಲಿಲ್ಲ ಅಂತ ಫೈನಲಿ ತೊಗೊಂಡಿದ್ದು, ಯಾಕಂದ್ರೆ ಯಾವಾಗಲೂ ಡಾರ್ಕೇ ತೊಗೋತಾ ಇದ್ದೆ. ಹಿಂದೆ ಹೋಗು. ಸೇಮ್ ಅಷ್ಟೇ, ಅದು ಸಿಲ್ವರ್ ಜರಿ ಜಾಸ್ತಿ, ಇದು ಸಿಲ್ವರ್ ಜರಿ ಕಡಿಮೆ. ಅಂದರೆ ಬೂಟ ಬೂಟ ಥರ ಯಾವಾಗಲೂ ಡಾರ್ಕ್ ಕಲರೇ ತೊಗೊಳ್ತಾ ಇದ್ನಲ್ಲ ಅಂಥೇಳಿ ಈ ಸರಿ ಫಸ್ಟ್ ಟೈಮ್ ನನ್ನ ಹತ್ರ ಲೈಟ್ ಕಲರ್ ಸೀರೆ ಅಂದರೆ ಇದೆ. ನಾನು ಲೈಟ್ ಕಲರ್ ಸೀರೆನೇ ತೊಗೊಳ್ಳಲ್ಲ, ಅದೇನೋ ಲೈಟ್ ಕಲರ್ ನನಗೆ ಚೆನ್ನಾಗಿ ಕಾಣಿಸಲ್ಲ ಅಂತ ನಾನು ಲೈಟ್ ಕಲರ್ ಸೀರೆನೇ ತೊಗೊಳ್ಳಲ್ಲ. ಯಾವಾಗಲೂ ಡಾರ್ಕೇ ಕಲರ್ ಸೀರೆ ಇಷ್ಟಪಡೋದು. ಫಸ್ಟ್ ಟೈಮ್ ಇದು ಲೈಟ್ ಕಲರ್ ತೊಗೊಂಡಿರೋ ಸೀರೆ, ಈ ಕಲರ್ ಇರಲಿಲ್ಲ ಅಂತ ಹೇಳಿ ತೊಗೊಂಡಿದ್ದು. ಅದು ಅದು ಡಾರ್ಕ್ ಇದೆ ನೋಡಿ, ತೆಗ್ದು ಹಂಗೆ ಇದು ತೊಗೊಂಡಿದ್ದು ಇರು. ಅದು ಇಡು, ಎರಡು ಒಂದು ಫೋಟೋ ತೆಗಿತೀನಿ ನಾನು. ಚೆನ್ನಾಗಿತ್ತ ರೀ ಎರಡೂ? ಈಗಲೇ ನಾವು ಸಂಜು ಮದುವೆಗೆ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಡೈರೆಕ್ಟ್ ನೆಕ್ಸ್ಟ್ ಮುಂದಿನ ವರ್ಷ ತಗೋತೀವಿ ಅವ್ರು ಈ ವರ್ಷ. ಆದ್ರೆ ನೆಕ್ಸ್ಟ್ ಇಯರ್ಸ್ ಮದುವೆ ಮಾಡೋದಲ್ವ ಅವರು, ಅಷ್ಟರಲ್ಲಿ ಇನ್ನೊಂದ್ಸರಿ ವರಮಹಾಲಕ್ಷ್ಮಿ ಹಬ್ಬ ಬರ್ತದೆ, ಹಂಗಾಗಿ ಯಾವಾಗ ತಗೊಳ್ಳೋದು? ನಾನು ಅಟ್ನಲ್ಲಿ ಹೇಳಿದ್ದೀನಿ ಮದುವೆ ಟೈಮಲ್ಲಿ ಒಂದು ಕೊಡಿಸಿ. ಎರಡು ನೋಡವ ತೆಗ್ದು ಮದುವೆಗೆ ನೀವು ಎರಡು ಸೀರೆ ತಗೋಬೇಕು. ಯಾಕೆ ಹೇಳಿ, ಇನ್ನೂ ದಾರೆದು ಬೀಗ್ರೂಟದ ಬ್ಯಾಲೆನ್ಸ್ ಐತಲ್ಲ. ಇದೇನೋ ರಿಸೆಪ್ಷನ್ ಎಂಗೇಜ್ಮೆಂಟ್ ಆಯ್ತು, ಓ ಸರಿ ತೊಗೊಂಡಿದ್ದು ಎಂಗೇಜ್ಮೆಂಟ್ಗೆ, ಇದು ರಿಸೆಪ್ಷನ್ಗೆ. ಇನ್ನ ನೆಕ್ಸ್ಟ್ ದಾರೆಗೆ ಬೀಗ್ರೂಟ್ ತಗೋಬೇಕು. ಇದು ಬ್ಲೌಸ್ ಸೆರ್ಗು ಸಿಲ್ವರ್ ಜರಿ. ಮನೆ ಸಿಲ್ವರ್ ಜರಿ ಜಾಸ್ತಿ ತಗೋಬೇಡ್ವೆ, ಬರೀ ಸಿಲ್ ಎರಡನೇ ಸೀರೆ ಇದು ಸಿಲ್ವರ್ ಜರಿ. ಎಲ್ಲ ಬರೀ ಸಿಲ್ವರ್ ಜರಿ. ಚೆನ್ನಾಗಿತ್ತಾ ರೀ ಇದು ಕಲರು? ಚೆನ್ನಾಗಿ ತಂದಿದ್ದೀನ ನೀನ್ ತಾನೆ ಹುಡ್ಕೊಳ್ಳೋಳು ಅಂತ. ಇದು ಹೌದಾ ರೀ, ಡಬ್ಬ ತರ ಇದ್ಯಾ? ಇಲ್ಲ ಇಲ್ಲ, ಹ್ಯಾಂಡ್ಲೂಮ್ ಸ್ಯಾರೀಸ್ ಇದ್ರಲ್ಲಿ ಗೊತ್ತಾಗೋಗ್ಬಿಡುತ್ತೆ ಇದ್ರಲ್ಲಿ. ಇಲ್ಲಪ್ಪ ಸೆರ್ಗು ಅದೇ ಇಲ್ಲಿ ಜಾಯಿಂಟ್ ಬರುತ್ತೆ, ಇಲ್ಲಿ ಹ್ಯಾಂಡ್ಲೂಮ್ ಸ್ಯಾರಿ. ಪವರ್ಲೂಮ್ದಾದ್ರೆ ರೇಟ್ ಕಡಿಮೆ ಸಿಗುತ್ತೆ, ಇವು ಹ್ಯಾಂಡ್ಲೂಮ್ ಸ್ಯಾರೀಸ್. ಅದೇ ಬಾರ್ಗಿಂಗ್ ಮಾಡಬೇಕು, ಎಲ್ಲೇ ಹೋದರೂ ಬಾರ್ಗಿಂಗ್ ಮಾಡಿ ಅವರನ್ನು ಜಾಸ್ತಿ ಕೇಳಿ 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 ಮಾಡಿ ಫೈನಲ್ಲಾಗಿ ಒಂದು ರೇಟಿಗೆ ಬರ್ತಾರೆ. ಬಟ್ 40% ಡಿಸ್ಕೌಂಟು. ಕೆಲವೊಂದು ಅದು 8,000 ರೂಪಾಯಿ ಸೀರೆ ಎಲ್ಲ ಇತ್ತು, ಸಖತ್ತಾಗಿತ್ತು ಅದು. ತೆಗಿ ಪಾಪು ಇದನ್ನ ಇದು ಹಿಂಗೆ ಆರೆಂಜ್ ಇದು. ನೆಕ್ಸ್ಟ್ ನಾನು ಹೋದರೆ ಆರೆಂಜ್ ತೊಗೊತೀನಿ. ಎಲ್ಲ ಒಂದೇ, ಇದೆಲ್ಲ ಸೇಮೇ, ಕಲರ್ ಒಂದು ಚೇಂಜ್. ಇಡು ಮಗ ಅಲ್ಲಿ ಎತ್ಕೋ ಮಗ ಸೀರೆ, ಅಲ್ಲಿ ಸೈಡಲ್ಲಿ ಇಡು ಮಗನೆ ಮರ್ಚಿರೋದ್ನು. ಥ್ಯಾಂಕ್ ಯು ಸೋ ಮಚ್. ಅಲ್ಲಿ ಇಟ್ಬಿಟ್ಟು ಬೆತ್ಕೋ ಮಗ, ಕಲರ್ ಒಂದು ಚೇಂಜ್. ಇದು ಆರೆಂಜ್ ಅಲ್ವಾ? ಇದಿಷ್ಟು ನಮ್ಮ ಸ್ಯಾರಿ ಶಾಪಿಂಗ್ ಅಥವಾ ನಮಗೆ ಬೇಕಾಗಿರೋಂಥದ್ದು ಏನೇನೆಲ್ಲ ಬೇಕು ಅಂತ ಹೇಳಿ ತೊಗೊಂಡು ಬಂದಿರೋವಂಥದ್ದು. ಚೆನ್ನಾಗಿದೆ ಅನ್ಸ ನಿಮ್ಮೆಲ್ಲರಿಗೂ. ನಾವು ಅಕ್ಕ ಇಬ್ಬರು ತೊಗೊಂಡಿರೋದು ಇದು. ಇದನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು ನಮ್ಮ ಸಂಜು ರಿಸೆಪ್ಷನ್ಗೆ ನೈಟಿಗೆ ಅಕ್ಕ ನಾನು ಇದನ್ನು ಹಾಕ್ಕೊಳ್ಳೋಣ ಅಂತ. ಬಟ್ ಇನ್ನೂ ಹುಡುಗಿನೇ ಫಿಕ್ಸ್ ಆಗಿಲ್ಲ, ಬಟ್ ಮದುವೆಗೆ ಆಲ್ರೆಡಿ ನಾವು ಸೀರೆ ರೆಡಿ ಆಗೋಗಿದೆ. ಬಟ್
ನಂಗೆ ಇಷ್ಟ ಆಯಿತು. ನನ್ನ ಕಲರ್ ಆಗ್ಬೋದು, ಅಕ್ಕಂಗೆ ತೊಗೊಂಡಿದ್ದಾಗ್ಬೋದು, ನಾವಿಬ್ರು ಒಂದೇ ಥರದ ಪ್ಯಾಟರ್ನಲ್ಲಿ ಕಲರ್ ಚೇಂಜ್ ಮಾಡ್ಕೊಂಡು ತೊಗೊಂಡ್ವಿ. ನನಗೂ ಆರೆಂಜ್ ತೊಗೋಬೇಕು ಅಂತ ಆಸೆ ಇತ್ತು, ಬಟ್ ಅಲ್ಲಿ ಆರೆಂಜ್ ಇರಲಿಲ್ಲ. ಒಂದೇ ಥರದ್ದು ಏನು ಕಲರ್ ಇರುತ್ತೆ ಅದು ಡಿಸೈನು ಒಂದೇ ಪೀಸ್ ಇರುತ್ತೆ ಅಂತ ಹೇಳ್ತಿದ್ರು ಅವರು. ಬೇರೆ ಅದೇ ಡಿಸೈನಲ್ಲಿ ಬೇಕಾದ್ರೆ ಬೇರೆ ಬೇರೆ ಕಲರ್ ಸಿಗುತ್ತೆ, ಬಟ್ ಒಂದೇ ಕಲರ್ ಎರಡು ಮೂರು ಅನ್ನೋಂಗೆ ಸಿಗಲ್ಲ ಅಂತಿದ್ರು. ಓಕೆ ಇಟ್ಸ್ ಓಕೆ, ನೆಕ್ಸ್ಟ್ ಇನ್ನೊಂದ್ಸರಿ ಯಾವಾಗಲಾದರೂ ಹೋದಾಗ ತೊಗೊಂಡಾಯ್ತು ಅಂದ್ಬಿಟ್ಟು ನಾನು ಅಕ್ಕಂಗೆ ಆರೆಂಜ್ ತೊಗೊಳ್ಳಿ, ನಿಮಗೆ ನೆಕ್ಸ್ಟ್ ನೋಡೋಣ ನಾನು ಆರೆಂಜ್ ತೊಗೊತೀನಿ ಅಂತ ಲೈಟ್ ಕಲರ್ ನಾನು ತೊಗೊಂಡೆ. ಎಲ್ಲ ನೋಡಿದ್ದಾಯಿತು, ಮನೆಯವ್ರಿಗೂ ಮಕ್ಕಳಿಗೆಲ್ಲ ಕ್ಯೂರಿಯಾಸಿಟಿ ಇತ್ತು ರಾತ್ರಿಯಿಂದ ಏನು ತೊಗೊಂಬಂದಿರ್ಬೋದು ನಮ್ಮಮ್ಮ ಅಂತ. ನನ್ನ ಮಕ್ಕಳು ನಮ್ಮ ಮನೆಯವ್ರು ಏನು ಸೀರೆ ತಂದಿದ್ದು ಯಾವಾಗಲೂ ತಂದಿದ ತಕ್ಷಣ ಏನು ಚೆನ್ನಾಗಿದೆಯಾ ಅಂತ ಹೇಳಿ ತೋರಿಸ್ತಾ ಇದ್ಲು, ಏನು ತೋರಿಸೇ ಇಲ್ಲ ಅಂತ ಅವರು ಕೂಡ ಅನ್ಕೋತಾ ಇದ್ರು. ಫೈನಲ್ಲಿ ಅವ್ರಿಗೆ ತೋರಿಸಿದ್ದಾಯಿತು, ಬಟ್ ಅವ್ರು ಏನು ಹೇಳೋದಿಲ್ಲ, ಅದು ಹೇಗಿದೆ ಎತ್ತಿದೆ ಹೆಂಗಿದೆ ಏನು ಹೇಳಲ್ಲ. ಬಟ್ ಆದರೂ ಕೂಡ ನಾನು ತೋರಿಸಿಲ್ಲ ಅಂದರೆ ಏನು ಏನು ತೋರಿಸೇ ಇಲ್ಲ ಈ ಸರಿ, ಪ್ರತಿ ಸರಿ ಏನಾದರೂ ತೊಗೊಂಬಂದಾಗ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಅಂತ ಅಷ್ಟು ಸರಿ ಕೇಳ್ತಾ ಇದ್ದೆ, ಈ ಸರಿ ಏನು ಕೇಳಲಿಲ್ಲ ಅಂದರೂ ಕೂಡ ಪ್ರಶ್ನೆ ಮಾಡ್ತಾರೆ. ಬಟ್ ಅದ್ರದ್ದು ಬಗ್ಗೆ ಒಪಿನಿಯನ್ ಮಾತ್ರ ಹೇಳೋದಿಲ್ಲ ಅಷ್ಟೆ. ಆಯಿತು, ಈಗ ಎಲ್ಲರೂ ನೋಡಿ ಅದನ್ನೆಲ್ಲ ಎತ್ತಿಟ್ಬಿಟ್ಟು ಕಾಫಿ ಎಲ್ಲ ಕುಡಿದು ಬಿಸ್ಕೆಟ್ ತಿಂದು ಈಗ ಸ್ವಲ್ಪ ದೋಸೆ ಇಟ್ಟಿತ್ತು, ಸ್ವಲ್ಪನೇ ಇದ್ದಿದ್ದು ದೋಸೆ ಇಟ್ಟು. ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಈ ಥರ ದೋಸೆ ಮಾಡಿಬಿಡ್ತೀನಿ. ಇದೊಂಥರ ರೊಟ್ಟಿನೂ ಅಲ್ಲ ದೋಸೆನೂ ಅಲ್ಲ ಅನ್ನೋ ಥರ ಇರುತ್ತೆ. ಅದಕ್ಕೆ ಟೊಮೆಟೊ ಚಟ್ನಿ ಮಾಡಿಬಿಟ್ಟು ದೋಸೆ ಮಾಡಿ ಅಕ್ಕ ಅವ್ರಿಗೆಲ್ಲ ಕೊಟ್ಬಿಟ್ಟೆ. ಇವತ್ತು ಅಕ್ಕ ಮಕ್ಕಳ ಜೊತೆ ಫುಲ್ಲು ಇದ್ದಿದ್ದಂಥದ್ದು ಟಿ ವಿ ನೋಡಿಕೊಂಡು, ಅಂದರೆ ಸೀರೀಸ್ ಚೈತು ಕೆಲವೊಂದು ಸೀರೀಸ್ಗಳನ್ನ ನೋಡ್ತಿರ್ತಾಳೆ. ಅವ್ರ ಅಪ್ಪನ ಜೊತೆ ಕೂತ್ಕೊಂಡು ಅಪ್ಪ ಮಗಳದ್ದು ಒಂದು ಸ್ವಲ್ಪ ಹಾಗೆ ಫ್ರೀ ಇದ್ದಾಗೆಲ್ಲ ಅವ್ರಿಗೆ ಯಾವುದು ಇಂಟ್ರೆಸ್ಟ್ ಇರುತ್ತೆ ಅಂಥದ್ದು ಸೀರೀಸ್ಗಳನ್ನ ನೋಡ್ತಿರ್ತಾರೆ. ಅದರಲ್ಲಿ ಕೆಲವೊಂದು ಈಗ ರೀಸೆಂಟಾಗಿ ಯಾವುದೋ ನೋಡಿದ್ದು ತುಂಬ ಚೆನ್ನಾಗಿತ್ತು ಅದು. ಅದನ್ನು ಅವರ ದೊಡಮ್ಮಗೆ ತೋರಿಸ್ತಾ ಕೂತಿದ್ಲು, ನೋಡಿ ದೊಡಮ್ಮ ಎಷ್ಟು ಚೆನ್ನಾಗಿದೆ ಹಿಂಗಿದೆ ಅಂತ. ಮತ್ತು ಚಿಂಟು ಅಕ್ಕ ಮತ್ತು ನಮ್ಮ ಚೈತು ಮೂರು ಜನ ಇಬ್ಬರು ಅವ್ರ ಪಾಡೋರು ಟಿ ವಿ ನೋಡ್ತಾ ಕೂತಿದ್ರು. ಇಲ್ಲಿ ನನ್ನ ಪಾಡಿಗೆ ನಾನು ಫಸ್ಟ್ ಅಡುಗೆ ಮಾಡಿಬಿಡೋಣ. ನಾವು ಕೂತ್ಕೊಂಡ್ರೆ ಏನೋ ಟೈಮ್ ಆಗೋಗುತ್ತೆ, ಬೆಳಿಗ್ಗೆ ಎದ್ದಿರೋದು ಲೇಟು, ತಿಂಡಿನೂ ಲೇಟಾಗಿದೆ, ಇನ್ನು ಅಡುಗೆ ಊಟ ಅಂದ್ರೂ ಲೇಟಾಗ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನಿಲ್ಲಿ ತಿಂಡಿ ಆಗ್ತಾ ಇದ್ದಂಗೆ ನನ್ನ ಕೆಲಸ ಏನಿದೆ ಅದನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ. ಮನೆಯವರು ಮಟನ್ನು ಚಿಕನ್ ಎಲ್ಲ ತರಿಸಿದ್ರು, ಹಾಗಾಗಿ ಒಂದು ಕಡೆ ಮಟನ್ ಸಾಂಬಾರ್ಗಿಟ್ಟು ಇನ್ನೊಂದು ಕಡೆ ಚಿಕನ್ ಫ್ರೈಗೂ ಕೂಡ ಇಟ್ಟಿದ್ದೆ. ಬಟ್ ಇವತ್ತೇನಪ್ಪ ಆಗೋಯ್ತು, ಸಾಂಬಾರು ಅಷ್ಟು ಟೇಸ್ಟ್ ಇರಲಿಲ್ಲ. ಜೊತೆ ಇನ್ನೊಂದು ಏನು ಅಂದರೆ ಖಾರ, ನಮ್ಮನೇಲಿ ನಾವು ಯಾವ ರೀತಿ ಖಾರ ತಿಂತೀವೋ ಆ ಥರ ಹಾಕ್ಬಿಟ್ಟೆ ನಾನು. ನಮ್ಮನೇಲಿ ನೀವೆಲ್ಲರೂ ಮಸಾಲ ಸಾಂಬಾರ್ ಪೌಡರ್ ಏನು ತೊಗೊಳ್ತೀರಾ ಅಥವಾ ಸಾಂಬಾರ್ ಪೌಡರ್ ಏನು ತೊಗೊಳ್ತೀರಾ, ಯಾವುದೇ ಕಾರಣಕ್ಕೂ ಖಾರ ಇರೋದಿಲ್ಲ. ನೀವು ಎಷ್ಟೇ ಪೌಡರ್ ಸ್ಪೂನ್ ಪೌಡ್ರು ಆ್ಯಡ್ ಮಾಡಿಕೊಂಡ್ರೂ ಖಾರ ಬರೋದಿಲ್ಲ, ಯಾಕಂದರೆ ಅಲ್ಲಿ ಒಂದು ಸ್ಪೂನಿಗೆ ಎಷ್ಟು ಖಾರ ಇರಬೇಕು ಅಂತಿರುತ್ತೆ ಅಷ್ಟೇ ಆ್ಯಡ್ ಮಾಡಿರೋದ್ರಿಂದ ನೀವು ಎಷ್ಟು ಸ್ಪೂನ್ಸ್ ಆ್ಯಡ್ ಮಾಡಿದ್ರೂ ಏನೇನು ಮಾಡಿದ್ರು ಅದು ಖಾರ ಅನ್ನೋದಾಗಲ್ಲ. ನಾನೇನಂದರೆ ಸ್ವಲ್ಪ ಖಾರ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ತೀನಿ ನಮ್ಮನೇಲಿ. ನಮ್ಮನೇಲಿ ಸ್ವಲ್ಪ ಖಾರ ಜಾಸ್ತಿ ತಿಂತೀವಿ ನಾವು, ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಆ್ಯಡ್ ಮಾಡ್ಕೊತೀನಿ. ನನಗೆ ಅಕ್ಕಂದು ಮರ್ತು ಹೋಗ್ಬಿಟ್ಟು ನಾನು ಸ್ವಲ್ಪ ಖಾರ ಹಾಕ್ಬಿಟ್ಟೆ. ಅಕ್ಕ ಅದೇ ಹೇಳ್ತಿದ್ರು, ಮನೇಲಿ ಖಾರ ತಿನ್ನಲ್ಲಮ್ಮ, ನೀನು ಮಾಡಿಕೊಟ್ಟಿದ್ದು ಸಾಂಬಾರು ಖಾರ ಜಾಸ್ತಿ ಆಯಿತು ಅಂತ ಹೇಳಿ ನಾನು ಸಾಂಬಾರನ್ನ ಚೆಲ್ಬಿಟ್ಟು ಮತ್ತೆ ಏನು ಮಟನ್ ಪೀಸ್ ಎಲ್ಲ ಇರುತ್ತೆ ಅದಕ್ಕೆ ಮಸಾಲೆ ರುಬ್ಬಿ ಹಾಕ್ಕೊಂಡೆ ಅಂತ. ಕೆಲವೊಂದು ಅದೇ ಹೇಳೋದು, ಅವರವರು ರುಚಿ ಹೇಗಿರುತ್ತೆ ಅಂತ ಅಂದರೆ ಒಂದು ಚೂರು, ಒಂದೇ ಒಂದು ಚೂರು ಜಾಸ್ತಿ ಆದರೂ ಅವ್ರಿಗೆ ತಿನ್ನೋದಕ್ಕಾಗಲ್ಲ, ಯಾಕಂದರೆ ಆಗಲಿಂದ ಅವರು ಅದೇ ಒಂದು ಫುಡ್ ಹ್ಯಾಬಿಟ್ ಅನ್ನೋಂಗೆ ಬಂದುಬಿಡ್ತಾರೆ. ನನ್ನ ಮಕ್ಕಳು ತಿನ್ನುವಷ್ಟು ಖಾರನೂ ನಮ್ಮ ಅಕ್ಕ ಅವ್ರ ಮನೇಲಿ ಅವ್ರು ಖಾರ ತಿನ್ನಲ್ಲ. ಬಟ್ ನನಗೇನಾಗ್ಬಿಡುತ್ತೆ, ನಮ್ಮದು ನಾವು ಅಡುಗೆ ಮಾಡಿದ್ದು ನಮ್ಮನೇದೇ ಮಾಡಿ ಮಾಡಿ ಒಂದು ಕೈ ಹೋಗ್ತಾ ಇರುತ್ತಲ್ಲ, ಅದೇ ಥರನೇ ಒಂದು ಮಾಡಿಬಿಡ್ತೀನಿ ಕೆಲವೊಂದು ಟೈಮಲ್ಲಿ ಮರ್ತೋಗ್ಬಿಟ್ಟು. ಆವಾಗ ಈ ಥರ ಪಾಪ ಅವ್ರಿಗೆ ಕೊಟ್ಟು ಕಳಿಸಿದ್ರು ಕೂಡ ನಮ್ಮ ಬಾವಂಗೆ ಮತ್ತು ನಮ್ಮ ಅಕ್ಕ ಮಗಂಗೆ ಎಲ್ಲರಿಗೂ ಕೊಟ್ಟು ಕಳಿಸಿದ್ರು ಕೂಡ ಅವ್ರಿಗೆ ಖಾರ ಜಾಸ್ತಿ ಆಗಿ ಪಾಪ ಅವರು ಮತ್ತೆ ಇನ್ನೊಂದು ಸರಿ ಎಲ್ಲ ಮಸಾಲೆ ಹಾಕ್ಕೊಳ್ಳೋ ಥರ ಆಯಿತು ಅಂತ ಹೇಳ್ತಾ ಇದ್ರು. ನಂಗೆ ಆವಾಗ ಒಂದ್ಸರಿ ಅಂದ್ಬಿಡುತ್ತೆ, ಅಯ್ಯೋ ನಾವು ಮರ್ತು ಮಾಡೋ ಅಂಥದ್ದು ಎಷ್ಟು ಪಾಪ ಅವರಿಗೆ ಬೇಜಾರಾಯಿತು ಅಥವಾ ಯಾಕಾದರೂ ತೊಗೊಂಬಂದ ಈ ಸಾಂಬಾರ್ನ ಅಂತ ಅಂದ್ಕೊಂಡ್ರೋ ಏನೋ ಅಂತ ಆ ಥರ ಫೀಲ್ ಅನಿಸ್ಬಿಡುತ್ತೆ ಕೆಲವೊಂದು ಟೈಮಲ್ಲಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಮ್ಮನೇಲಿ ನನ್ನ ಮಕ್ಕಳು ನಮ್ಮ ಮನೆಯವರೆಲ್ಲರೂ ಕೂಡ ಸೂಪರಾಗಿತ್ತು ಅಂತ ಹೇಳಿ ಚೆನ್ನಾಗಿ ತಿನ್ವಿ. ಯಾಕಂದರೆ ಈ ಚಳಿ ವೆದರ್ಗೆ ಖಾರವಾಗಿ ತಿಂದ್ರೇ ನಮಗೆ ಇಷ್ಟ ಆಗೋದು, ಆ ಸ್ಪೈಸಿನೆಸ್ ಇರಬೇಕು. ಈ ಚಿಕನ್ನು ಅಷ್ಟೇ ಮಾತ್ರ ಎಷ್ಟು ಚೆನ್ನಾಗಾಗಿತ್ತು ಅಂದರೆ ಪೆಪ್ಪರ್ ಚಿಕನ್ ಮಾಡಿದಂಥದ್ದು. ನಾನೇನು ಇದಕ್ಕೆ ತುಂಬ ಮಸಾಲೆ ಅಂಥದ್ದೆಲ್ಲ ಏನೂ ಹಾಕಲ್ಲ, ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಪುದೀನ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಕೂಡ ನಾನು ಪೇಸ್ಟ್ ಮಾಡಿಟ್ಕೊಂಡು ಚಿಕನನ್ನು ಫಸ್ಟು ಸಪ್ರೇಟು ಬೇಯಿಸ್ಕೊಂಡಿದ್ದೆ. ಆನಂತರ ನಾನು ಇನ್ನೊಂದು ಕಡಾಯಿಗೆ ಈರುಳ್ಳಿ ಹಾಕಿಬಿಟ್ಟು ಆ ಪೇಸ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಆನಂತರ ಪೆಪ್ಪರ್ ಪೌಡರು, ಪೆಪ್ಪರ್ ಪೌಡ್ರಿಗೆ ಸ್ವಲ್ಪ ಕಲ್ಲು ಹೂವು ಪಲಾವ್ ಎಲೆ ಸೋಂಪು ಒಂದೆರಡು ಲವಂಗ ಚಕ್ಕೆ ಈ ಥರದ್ದು ಕೂಡ ಆ್ಯಡ್ ಮಾಡಿರ್ತೀನಿ. ಆ ಪೌಡ್ರನ್ನ ಹಾಕ್ಕೊಂಡು ಧನಿಯಾ ಪುಡಿ ಹಾಕಿ ಬೆಂದಿರೋಂಥ ಚಿಕನ್ ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿಯಾಗೋಗುತ್ತೆ ಪೆಪ್ಪರ್ ಚಿಕನ್. ತುಂಬ ಚೆನ್ನಾಗಿತ್ತು, ನಿಜವಾಗ್ಲೂ ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಆನಂತರ ಈಗ ಇಲಾಖೆನೂ ಕೂಡ ಹೊರಡೋಕ್ಕೆ ರೆಡಿಯಾಗಿದ್ದಾರೆ, ಬಟ್ ಇನ್ನೂ ಕೆಳಗಡೆ ಏನು ಆಟೋ ಬುಕ್ ಮಾಡಿದ್ವಿ ಆಟೋನೇ ಬಂದಿರಲಿಲ್ಲ. ಬಟ್ ನಮ್ಮಕ್ಕ ಆಟೋ ಬರೋದಕ್ಕೂ ಮುಂಚಿತವಾಗೆ ಹೋಗೋಕ್ಕೆ ರೆಡಿ ಇದ್ದರು, ಅದಕ್ಕೆ ವೆಯ್ಟ್ ಮಾಡಿ ಸ್ವಲ್ಪ ಆಟೋ ಬರೋವರೆಗೂ ಅಂತೇಳಿ ಹೇಳ್ತಾಯಿದ್ವಿ. ಹೌದು
ಫೋನ್ ಮಾಡ್ಬೇಕು.